ಶಾಂತಿನಾಥ ಜವಳಿ ಕೇಂದ್ರ ರವರ 118,000 ಚದರ ಅಡಿ ವಿಸ್ತೀರ್ಣದ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಅತಿ ದೊಡ್ಡ ಶೋರೂಂ ಶಾಂತಿನಾಥ ಹೋಲ್ಸೇಲ್ ಬಜಾರ್ ತಯಾರಕರಿಂದ ಗ್ರಾಹಕರಿಗೆ ಹೋಲ್ಸೇಲ್ ದರದಲ್ಲಿ ಜವಳಿ ಮಾರಾಟ ಇದೇ ಮಾರ್ಚ್ 23ರಂದು ವೈಭವದ ಪ್ರಾರಂಭೋತ್ಸವ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಮೇನ್ ರೋಡ್ ಕೊಣ್ಣೂರ ಗೋಕಾಕ್ ತಾಲೂಕ್ ಬೆಳಗಾವಿ ಎಜಿ ನ್ಯೂಸ್ ಗೆ ಸ್ವಾಗತ ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇವರು ದಿನಬಳಕೆಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಿವೆ ಇದರಿಂದ ಸಾಮಾನ್ಯ ಜನರ ಬದುಕು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ರೈತರಿಗೆ ಬೇಕಾದ ರಾಸಾಯನಿಕ ಗೊಬ್ಬರಗಳ ಬೆಲೆಯಲ್ಲಿಯೂ ಕೂಡ ಏರಿಕೆಯಾದ ಕಾರಣ ದೇಶಕ್ಕೆ ಅನ್ನವನ್ನು ನೀಡುವ ಅನ್ನದಾತರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ದಿನ ಬೆಲೆ ಏರಿಕೆ ಬಳಕೆ ವಸ್ತುಗಳಾದ ತರಕಾರಿ ಔಷಧಿಗಳು ಕಬ್ಬಿಣದ ಬೆಲೆ 83 ಅಡುಗೆ ಎಣ್ಣೆ 190 ಗ್ಯಾಸ್ ಬೆಲೆ 1000 ರೂ ಮಾಡುತ್ತಿರುವುದರಿಂದ ದಿನಗೂಲಿ ಮಾಡಿ ಜೀವನ ಸಾಗಿಸುತ್ತಿರುವ ಜನರ ಜೀವನ ನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ 200 ಪೆಟ್ರೋಲ್ 112 ರೂ ಡಿಸೈಲ್ ರೂ 9 ರೂ ಬೆಲೆ ಏರಿಸುತ್ತಿರುವ ಕಾರಣ ಪ್ರತಿಯೊಂದರ ಬೆಲೆ ಏರಿಕೆಯಾಗುತ್ತಿದೆ ಆದರೆ ಸರ್ಕಾರಗಳು ಜನರ ಜೀವನದ ಜೊತೆಗೆ ಆಟವಾಡುತ್ತಿವೆ ಇಂತಹ ಸರ್ಕಾರ ನಮಗೆ ಅವಶ್ಯಕತೆ ಇಲ್ಲ ಕೂಡಲೇ ಸಾರ್ವಜನಿಕರು ಅರ್ಥ ಮಾಡಿಕೊಳ್ಳಬೇಕು ಬದಲಾವಣೆ ಮಾಡುತ್ತಿದ್ದರೆ ಮುಂಬರುವ ದಿನಗಳಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ದಿನ ರಾಮದುರ್ ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ ಒಂದು ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದ್ದೀವಿ ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಮತ್ತು ಅಡುಗೆ ಮಾಡುವಂಥ ಎಣ್ಣೆ ಮತ್ತು ದಿನನಿತ್ಯ ಉಪಯೋಗಿಸ್ತಕ್ಕಂಥ ದವಸ ಧಾನ್ಯಗಳ ಬೆಲೆ ಮತ್ತು ವಿಶೇಷವಾಗಿ ರೈತರ ಗೊಬ್ಬರದ ಬೆಲೆ ಕೂಡ ಜಾಸ್ತಿ ಆಗಿದೆ ಅಂತ ನನಗೆ ತಿಳಿದು ಬಂದಿದೆ ಮಾರ್ಕೆಟ್ನಾಗ ಎಲ್ಲೋದರೂ ಕೂಡ ರೈತರು ಕೂಡ ಕಂಗಾಲಾಗಿದ್ದಾರೆ ಆದ್ದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ರ್ಯಾಲಿ ಹೇಳ್ಬೇಕಂಥ ಒಂದು ವಿಶೇಷವಾಗಿ ನಮಗೆ ಸೂಚನೆ ಕೊಟ್ಟಿದ್ದರು ಅದರ ಪ್ರಕಾರ ನಾವು ಇವತ್ತಿನ ದಿನ ರಾಮದುರ್ಗ ತಾಲೂಕೊಳಗೆ ಪ್ರತಿಭಟನೆ ಹಮ್ಮಿಕೊಂಡು ಇವತ್ತಿನ ದಿನ ಕರ್ನಾಟಕ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಿದ್ದೀವಿ ಸಾರ್ವಜನಿಕವಾಗಿ ತೊಂದರೆ ಕೊಡ್ತಾ ಇದೆ ನಾವು ಅವಾಗಿಂದನೂ ಕೂಡ ಮೋದಿ ಸರ್ಕಾರ ಬಂದಾಗಿಂದ ಕೂಡ ಗ್ಯಾಸ್ ಬೆಲೆ ಆಗಲಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರ್ತಾನೇ ಇದೆ ನಾವು ಪ್ರತಿಭಟನೆ ಮಾಡ್ತಾನೇ ಇದ್ದೀವಿ ಆ ಮೋದಿ ಯಾವುದು ಕಿವಿಗೆ ಹಾಕುವಂತಿಲ್ಲ ಮೋದಿ ಒಂಥರ ಡಿಕ್ಟೇಟರ್ ಹಿಟ್ಲರ್ ಥರ ಆಗಿಬಿಟ್ಟಿದ್ದಾನೆ ಆದ್ದರಿಂದ ಅವರು ನಾವೆಲ್ಲ ಪ್ರೊಟೆಸ್ಟ್ ಮಾಡಿದಷ್ಟು ಸಾರ್ವಜನಿಕ ಹಿತದೃಷ್ಟಿಯಿಂದ ಕಮ್ಮಿ ಮಾಡೋದು ಬಿಟ್ಟು ಇನ್ನೂ ಜಾಸ್ತಿನೇ ಮಾಡ್ತಾ ಇದ್ದಾನೆ ಆದ್ದರಿಂದ ನಾವು ಈ ದಿನ ಈ ಪ್ರತಿಭಟನೆ ಮೂಲಕ ಒಂದು ಎಚ್ಚರಿಕೆ ಕೊಡೋದು ಎರಡು ಸರ್ಕಾರಕ್ಕೆ ಅಂತಂದರೆ ಆದಷ್ಟು ಬೇಗನೆ ಕಮ್ಮಿ ಮಾಡಿದರೆ ರಾಜ್ಯಾದ್ಯಂತ ತೀವ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ನಾನು ಈ ಸಭೆ ಮುಖಾಂತರ ಹೇಳ್ತಾ ಇದ್ದೇನೆ ಸಾರ್ವಜನಿಕವಾಗಿ ಏನು ಹೇಳೋದು ಸಾರ್ವಜನಿಕರಿಗೆ ಗೊತ್ತಾಗಿದೆ ಈಗಾಗಲೇ ಇವರಿಗೆ ಯಾವ್ಯಾವ ಥರ ಆಶ್ವಾಸನೆ ಕೊಟ್ಟು ಸುಳ್ಳು ಆಶ್ವಾಸನೆ ಕೊಟ್ಟು ರಾಜ್ಯ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮೋದಿ ಕೂಡ ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ಮಾಡ್ತಾರೆ ಬರೀ ಇವ್ರದ್ದು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಅಭಿವೃದ್ಧಿ ಏನಪ್ಪ ಅಂದರೆ ಬರೀ ಕೋಮು ಗಲಭೆ ಮಾಡಿಸೋದೆ ಕೆಲಸ ಜನ ವಿರೋಧಿ ಮತ್ತು ಕೋಮು ಗಲಭೆ ಮಾಡಿಕೊಂಡು ಸಮುದಾಯಗಳ ಮಧ್ಯೆ ಜಗಳ ತಂದಿಕ್ಕೋದು ಬೆಂಕಿ ಹಚ್ಚೋದು ಅದೇ ಅಷ್ಟೇ ಕೆಲಸ ಹೊರತಾಗಿ ಬೇರೆ ಇವ್ರು ಏನು ಮಾಡ್ತಾ ಇಲ್ಲ ನಾವು ಯಾವ್ದಾದ್ರು ವೇದಿಕೆ ಮೇಲೆ ಕೂಡ ಇವ್ರು ಡೆವಲಪ್ಮೆಂಟ್ ಮಾಡೋದು ಏನಿದೆ ತೋರಿಸ್ಬಿಡಲಿ ನಾವು ಬೇಕಾದ್ರೆ ನಾವು ಒಪ್ಕೊತೀವಿ ಇದುವರೆಗೂ ಅವ್ರು ಏನೂ ಡೆವಲಪ್ಮೆಂಟ್ ಮಾಡಿಲ್ಲ ಮೋದಿ ಬಂದಾಗ ಎಲ್ಲ ರೈತರಿಗೆ ಕಳ್ಳ ಹಣನೆಲ್ಲ ಮಾಡಿ ಸ್ವಿಚ್ ಕಾರ್ಡ್ ಮಾಡಿ 15 ಲಕ್ಷ ಕೊಡ್ತೀನಿ ಅಂತ ಆಗಲೇ 7-8 ವರ್ಷ ಆಗ್ತಾ ಬರ್ತಾ ಇದೆ ಒಂದು ರೂಪಾಯಿ ಕೂಡ ರೈತರು ಕೊಟ್ಟಿಲ್ಲ ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ಜನಗಳಿಗೆ ಚೀಟ್ ಮಾಡ್ತಾ ಇದ್ದಾರೆ ಈ ಸರ್ಕಾರದವರು ಎಲ್ಲ ಜನಗಳು ಅರ್ಥ ಮಾಡಿಕೊಂಡು ಇನ್ನೇನೆಲ್ಲ ಪ್ರತಿಭಟನೆ ಮಾಡಬೇಕು ಜೋರಾಗಿ ಅನ್ನೋ ತಕ್ಷಣಕ್ಕೆ ಯಾವ್ದಾರ ಒಂದು ಟಿಪ್ಪು ಸುಲ್ತಾನ್ ಇಶ್ಯೂ ಆಗಲಿ ಭಗವದ್ಗೀತೆ ಇಶ್ಯೂ ಆಗಲಿ ಹಿಜಾಬ್ ಇಶ್ಯೂ ಆಗಲಿ ಯಾವ್ದಾರ ಒಂದು ಇಶ್ಯೂ ತಂದು ಜನಗಳಿಗೆ ಮಂಕುಬೂದಿ ಹೋಗ್ತಾ ಇದ್ದಾರೆ ಆದ್ದರಿಂದ ಸಾರ್ವಜನಿಕರು ಇದನ್ನೆಲ್ಲ ನೋಡಿ ರೋಸ್ ಹೋಗಿದ್ದಾರೆ ಚುನಾವಣೆ ಬರಲಿ ಅಂತ ಕಾಯ್ತಾರೆ ಇವ್ರನ್ನೆಲ್ಲ ಮನೆಗೆ ಓಡಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ ಆದ್ದರಿಂದ ಸಾರ್ವಜನಿಕರನ್ನ ಮನವಿ ಮಾಡೋದು ಇವರ ಸುಳ್ಳು ಆಶ್ವಾಸನೆಗಳು ಈ ಥರ ಕೋಮು ಗಲಭೆ ಮಾಡ್ತಾ ಇರೋದನ್ನು ಅದನ್ನು ಬಹಿಷ್ಕರಿಸಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ತಾವು ಬೆಂಬಲ ಸೂಚಿಸಬೇಕು ಪ್ರತಿಭಟನೆ ಮಾಡ್ತಾರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಅಂದರೆ ನಾವು ಓಟ್ ಹಾಕುವಂತ ನಾವು ಹೆಂಗೆ ಕೇಳ್ತಾ ಇಲ್ಲ ನಾವು ನಿಮ್ಗೆ ಆಗಿರೋ ಅನ್ಯಾಯ ಪ್ರತಿಭಟನೆ ಮಾಡ್ತಾರೆ ನೀವೆಲ್ಲ ಸಹಕಾರ ಮಾಡಿ ಪ್ರತಿಭಟನೆ ಮಾಡಬೇಕು ಅಂತ ನಾನು ಈ ಸಭೆ ಮುಖಾಂತರ ಕೇಳ್ಕೊತಾ ಇದ್ದೀನಿ ಪೊಲೀಸ್ ವರದಿ ತರಿಸ್ತೇನೆ ಕೋಮು ಗಲಭೆ ಸೃಷ್ಟಿ ಮಾಡೋಕ್ಕೆ ಈ ಹೋಮ್ ಮಿನಿಸ್ಟ್ರೇ ಕಾರಣ ಅಂತ ನನಗನ್ನಿಸ್ತದೆ ಯಾಕಂದರೆ ಒಬ್ಬ ಉರ್ದು ಮಾತಾಡೋಕ್ಕೆ ಹೇಳಿಲ್ಲ ಉರ್ದು ಮಾತಾಡು ಅಂತ ಹೇಳಿ ಮುಸಲ್ಮಾನ್ ಹುಡುಗರು ಅವನಿಗೆ ಚಾಕು ಚುಚ್ಚಿ 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 ಅಂತ ಹೇಳಿ ಅವನಿಗೆ ಮರ್ಡರ್ ಮಾಡಿದ್ದಾರೆ ಇದು ಭಾಳ ಅನ್ಯಾಯ ಆಗಿದೆ ನಮ್ಮ ಹಿಂದೂ ಹುಡುಗನಿಗೆ ಅಂತೇಳಿ ಒಂದು ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಆಮೇಲೆ ಇದೇ ಹೋಮ್ ಮಿನಿಸ್ಟ್ರು ನನಗೆ ತಪ್ಪು ಮಾಹಿತಿಯಿಂದ ಆ ಥರ ಕೊಟ್ಟೆ ದಯವಿಟ್ಟು ಕ್ಷಮೆ ಮಾಡಬೇಕು ಅಂತ ಹೇಳಿದ್ರು ಇಂಥ ಕ್ಷಮೆ ಮಾಡುವಂಥವ್ರು ಇಂಥ ನಾಲ್ಕು ಮಿನಿಸ್ಟ್ರುಗಳನ್ನ ಇಟ್ಕೊಂಡಿರೋದು ಬೊಮ್ಮಾಯಿ ಸರ್ಕಾರಕ್ಕೆ ಭಾಳ ಕಳಂಕ ಆಗಿದೆ ಆದ್ದರಿಂದ ಆದಷ್ಟು ಬೇಗನೆ ಆತನಿಗೆ ವಜಾ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ
ಸದಸ್ಯ ಸುರೇಶ ಪತ್ತೇಪುರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸೋಮಶೇಖರ ಸಿದ್ದಲಿಂಗಪ್ಪನವರು, ಜೆಟಿ ರಂಗನಗೌಡರ, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣಗೌಡ ಪಾಟೀಲ, ವಿಜಯಕುಮಾರ ರಾಠೋಡ್, ಗಡ ಶಿಂಗಾರಗೌಡ, ಪಂಚಾಕರಿ, ಫಕೀರಜ್ಜ ಕೋಡವಾಡ, ಈರಣ್ಣಗೋರು, ನೀತಿಗೌಡ ಪಾಟೀಲ, ಪುರಸಭೆ ಸದಸ್ಯರು, ಗ್ರಾಮ ಪಂಚಾಕ್ಷರಿ, ಅಲ್ಯಾಳ ಸದಸ್ಯರು, ಯುವ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.